नमस्ते एजे न्यूज के स्वागत। बेळगावी जिल्लेयल्लि हालिन उत्पन्नगळन्नु हेच्चु माडुव उद्देशदिंद हैनुगारिके माडुव रैतरिगे 50,000 रूपायि तनक बड्डि रहित साल नीडलु केएंएफ निंद निर्धरिसलागिदे अंत जिल्ला सहकारी हालु उत्पादकर संघगळ ओक्कूट नियमितद अध्यक्ष विवेक राव पाटील हेळिदारे। मंगळवार नगरदल्लि सुद्दिगोष्ठियन्न उद्देशिसि मातनाडिदरु। एटीजिगे जानुवारुगळिगे चर्मगंटु रोग काणिसिकोंडु जिल्लेयल्लि सुमारु 7,000 हसुगळु मृतपट्टिदे। इदु राज्यदल्लि 2ने जिल्लेयल्लि ಬೆಳಗಾವಿ ಬರುತ್ತೆ। ಇದರಿಂದ ಹಾಲಿನ ಉತ್ಪಾದನೆ ಕಡಿಮೆಯಾಗಿದೆ ಎಂದರು। ಜಾನುವಾರುಗಳಿಗೆ ಚರ್ಮಗಂಟು ರೋಗ ಬಂದಾಗ ಹಸುಗಳನ್ನ ಮಾರಾಟ ಮಾಡಿದ ರೈತರು ಮತ್ತೆ ಹೈನುಗಾರಿಕೆ ಮಾಡಲು ಹಿಂದೇಟು ಹಾಕ್ತಾ ಇದ್ದಾರೆ। ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿನ ಪ್ರತಿ ಸೊಸೈಟಿಗೆ 5 ಲಕ್ಷ ರೂಪಾಯಿಗಳನ್ನ ಕೆಎಂಎಫ್ ನಿಂದ ನೀಡಲಾಗಿದೆ। ಸೊಸೈಟಿಗೆ ಹೆಚ್ಚು ಹಾಲು ಕಳುಹಿಸುತ್ತಾ ಇದ್ದಂತಹ ರೈತರು ಹಸು ಖರೀದಿ ಮಾಡಲು ಮುಂದೆ ಬಂದ್ರೆ ಸೊಸೈಟಿಯಿಂದ ಹಸು ಖರೀದಿ ಮಾಡಲು 50,000 ರೂಪಾಯಿ ಬಡ್ಡಿ ರಹಿತ ಸಾಲ ನೀಡಲಾಗುತ್ತೆ। ಇದರ ಲಾಭವನ್ನ ರೈತರು ಸದುಪಯೋಗ ಪಡಿಸಿಕೊಂಡು ಹೆಚ್ಚು ಹೆಚ್ಚು ಹಾಲನ್ನ ಸೊಸೈಟಿಗೆ ನೀಡಿ ಆರ್ಥಿಕವಾಗಿ ಮುಂದೆ ಬರಲು ಅನುಕೂಲವಾಗುತ್ತೆ ಎಂದರು। ಈ ಯೋಜನೆಯಿಂದ ಹಾಲು ಉತ್ಪಾದನೆಯಲ್ಲಿ ಸಹಜವಾಗಿ ಹೆಚ್ಚಳವಾಗುತ್ತೆ। ಇದರಿಂದ ಹೈನು ಉತ್ಪಾದನೆಯಲ್ಲಿ ವೃದ್ಧಿಸಿ ಸಂಘದ ಹಾಲು ಶೇಖರಣೆ ಹೆಚ್ಚಾಗಿ ರೈತರು ಆರ್ಥಿಕವಾಗಿ ಬೆಳವಣಿಗೆ ಹೊಂದಲು ಸಹಕಾರಿಯಾಗುತ್ತೆ ಎಂದರು। ನಮ್ಮೆಲ್ಲ ಸರ್ಕಾರದ ಎರಡನೇ ವಿಷಯ ಅಂದ್ರೆ ನಮ್ಮ ಜಿಲ್ಲಾದಾಗ ಹೈಯೆಸ್ಟ್ ಅದರ್ ಗ್ರೇಟೆಡ್ ಮಿಲ್ಕ್ ಅದರ್ ಗ್ರೇಟೆಡ್ ಮಿಲ್ಕ್ ಅಂದ್ರೆ ಸಿಂಥೆಟಿಕ್ ಮಿಲ್ಕ್ ಅಂತ ಹೇಳಿ ಹೆಸರಿದ್ದಾರೆ। 70% ಆದೇನೈತಿ ಯಾಕೆ ಹೇಳೋದು ನಾಮಸರಾಗಿ ಅಷ್ಟೇ ಅಂತಿಲ್ಲ। ಈ ಸಿಂಥೆಟಿಕ್ ಮಿಲ್ಕ್ ಏನು ಮಾರ್ಕೆಟಲ್ಲಿ ಬಿಡುಗಡೆ ಮಾಡ್ತಾರೆ ಎಲ್ಲರೂ ಪ್ರೈವೇಟ್ ಅವರು ಅದು ನಮ್ಮ ಮೊಮ್ಮಕ್ಕಳಲ್ಲಿ ನಮ್ಮ ರಿಲೇಷನ್ ಆಗಲಿ ನೀವು ಆಗಲಿ ನೀವೇನು ಪ್ರೈವೇಟ್ ಮಾಡ್ತೀರಿ ಎಲ್ಲ ಅಡಲ್ಟ್ರೇಟ್ ಜಾಸ್ತಿ ಜಾಸ್ತಿ ಅಡಲ್ಟ್ರೇಟ್ ಇರ್ತೈತಿ। ಅವಕ್ಕೆ ಡಿಸ್ಟಿಕ್ ಲೆವೆಲ್ದಾಗ ಡಿಸ್ಟಿಕ್ ಹೆಡ್ ಯಾರಾದರೂ ಅವ್ರು ನಾವು ರಿಕ್ವೆಸ್ಟ್ ಮಾಡಿದ್ರು ಸರ್ಕಾರದ ಮುಖಾಂತರ ನಮ್ಮ ಕೇಂದ್ರ ಅಲ್ಲಿ ಅಧ್ಯಕ್ಷರು ಅವರು ರೇಡ್ ಮಾಡಿ ಅವ್ರು ಏನೇನೈತಿ ಗುಣಮಟ್ಟ ಇಂದು ಎಲ್ಲ ಕೇಸ್ ಹಾಕಿ ಸೀರಿಯಸ್ ಇರ್ತೀವಿ ಎಲ್ಲ ನಾವು ಪ್ರಯತ್ನ ಮಾಡಿದ್ವಿ। ಅದಕ್ಕೆ ತಮ್ಮ ಸರ್ಕಾರ ಭಾಳ ಇಂಪಾರ್ಟೆಂಟ್ ನಾವು ಎಷ್ಟು ಹೈಲೈಟ್ ಮಾಡ್ತೀರಿ ಏನೇನು ಅಡಲ್ಟ್ರೇಟ್ ಮಿಲ್ಕ್ ಅವರು ಅವ್ರು ಅರ್ಧ ಲೀಟ್ರಿಂದ 1 ಲೀಟ್ರ್ ಮಾಡ್ತಾರೆ ಅಥವಾ ಕೆಮಿಕಲ್ಸ್ ಅಷ್ಟೊತ್ತಂದು ಹಾಲು ಇರೋಂಗಿಲ್ಲ ಅದೇ ಸಹ ಕೆಮಿಕಲ್ಸ್ ಇಂದ ಹೈಕ್ ಮಾಡ್ತಾರೆ ಅವ್ರು ಕೂಡ ಕನ್ಸಿಸ್ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ। ನಾವು ಹೆಂಗಾರು ಮಾಡ್ಬೋದು ಯಾಕಂದ್ರೆ ಗೌರ್ಮೆಂಟ್ ಸಪೋರ್ಟ್ ಇರ್ತೀವಿ ಸರ್ಕಾರಗಳು ಎಲ್ಲಕ್ಕಿಂತ ಇದು ಮಾಡ್ಬೋದು ಇದು ಪಬ್ಲಿಕ್ದಾಗ ಏನು ಹೊಂಟತ್ತಿರ್ತಾರೆ ಎಲ್ಲ ಫ್ಯಾಮಿಲೀಸ್ ಹೊಂಟತ್ತಿರ ಚೀಪ್ ರೇಟ್ನಾಗ ಹಾಲು ಅವ್ರು ಕೊಡ್ತಾರೆ ಮತ್ತು ಸಪ್ಲೈ ಈಸಿ ಮಾಡ್ತಾರೆ ಮತ್ತು ಅವ್ರ ಡಿಡಕ್ಷನ್ ಮಾಡಿದ್ರು ಕೆಲವೊಂದು ಟೈಮ್ ಹಂಡಾಗಿಲ್ಲ ಕೆಲವೊಂದು ಟೈಮ್ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಆದ್ರೂ ಅದಕ್ಕೆ ಮತ್ತೆ ಇಂಟ್ರೆಸ್ಟ್ ತಗೋದು ಕೆಲವೊಂದು ಡಿಸ್ಟ್ರಿಕ್ಟ್ ಆಫೀಸರ್ ಬಂದಾಗ ಒಂದು ಮೇಲ್ ಮಾಡ್ತಾರೆ ಒಂದು ವಾರ 2 ವಾರ ಕರೆಕ್ಟ್ ಆಗಿ ಮತ್ತು ಎಲ್ಲ ದುಡ್ಡು ಕಟ್ಟಿದಾಗ ಆಫೀಸರ್ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಅವ್ರು ಬೇಕಾದ್ರೆ ಮತ್ತೆ ಅಡಲ್ಟ್ರೇಟೆಡ್ ಮಿಲ್ಕ್ ಅಂದರೆ ಸಿಂಥೆಟಿಕ್ ಮಿಲ್ಕ್ ಆಗಿರ್ತಾರೆ 70% ಹೋಗಿ ಇಂಡಿಯಾದಾಗ ಸಿಂಥೆಟಿಕ್ ಹಾಲು ಈ ಗೋಪ್ರೇಟ್ ಇವಾಗ ಮತ್ತು ಗೋಮೆಂಟ್ ಏನಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಎಲ್ಲ ರೆಗ್ಯುಲೇಟರ್ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಮಾಡ್ತಾರೆ ಪ್ರೈವೇಟ್ ಮತ್ತು ಅದಕ್ಕೆ ರೆಡಿಮೇಡ್ ಮಿಲ್ಕ್ ಜಾಸ್ತಿ ಇರೋದ್ರಿಂದ ತಮ್ಮ ಸರ್ಕಾರ ಭಾಳ ತಾವು ಎಲ್ಲರೂ ಒಂದು ಸ್ವಲ್ಪ ಎಲ್ಲ ಕಡೆ ಅನೇಕ ಫ್ಯಾಮಿಲಿಗಳಿಂದ ನ್ಯೂಸ್ ಅದು ಕಟ್ಟಿ ಮತ್ತು ನಮ್ಮ ಒಟ್ಟು ಕುಟುಂಬ ಮತ್ತು ಹೆಲ್ತ್ ಇಲಾಖೆ ಎಲ್ಲ ಫ್ಯಾಮಿಲೀಸ್ ನಮ್ಮ ಜಿಲ್ಲೆದಾಗ ಅಥವಾ ಹೊಟ್ಟೆ ಜಿಲ್ಲೆದಾಗ ನಮ್ಮ ಫ್ಯಾಮಿಲೀಸ್ ಆಗಲಿ ನಮ್ಮ ಹುಡುಗರಾಗಲಿ ನಮ್ಮ ಮನೆ ಮನೆಯಾಗಿದ್ದ ನಮ್ಮ ಕುಟುಂಬ ಆಗಲಿ ಯಾರಾದ್ರೂ ಎಲ್ಲರಿಗೂ ಅನುಕೂಲ ಅದು ಸಲಹೆ ಸರ್ಕಾರ ಮಾಡಿಸ್ತೀವಿ ನಾವು ಏನಂತ ಮತ್ತು ಸರ್ಕಾರ ಎಲ್ಲ ನಾವು ಅವರ ಕೂಡಿದ್ದೆಲ್ಲ ಒಂದು ಪ್ರೋಗ್ರಾಮ್ ಹಾಕಿ ಎಲ್ಲ ಮಾಡಬೇಕು ನಮ್ಮ ಕೆಳಗತ್ತಿ ತಮ್ಮೆಲ್ಲ ಸರ್ಕಾರ ಮಾಡಬೇಕು ನಿಮ್ಮ ಸರ್ಕಾರ ಇದ್ದಾಗ ಇಲ್ಲ ನಾವು ಇಲ್ಲೇ ಒಂದು ಮಕ್ಕಳು ಮಾಡಿ ಆಗೋದಿಲ್ಲ ನೀವು ಎಲ್ಲರೂ ಹೈಲೈಟ್ ಮಾಡಿ ನಾವು ಚೆನ್ನಾಗಿ ಮಾಡಿ ನಾವು ಒಪ್ಪಿಟ್ಟು ಸರಿಯ ಪಾಸ್ಪಿಟಿ ಕ್ವಾಲಿಟಿ ಹೈಲೈಟ್ ಮಾಡಿ ನಾವು ಪ್ರಚಾರ ಮಾಡಿ ಮತ್ತು ಅಡಲ್ಟ್ರೇಟ್ ಮಿಲ್ಕ್ಸ್ ಮಾಡಿದರು ನಮ್ಮ ಸರ್ಕಾರ ಕೊಟ್ಟು ನಾವು ಎಲ್ಲ ಪದ್ಧತಿ ಮಾಡಿದ್ರು ನಿಶ್ಚಯವೇ ಅವ್ರು ಬಂದ ತಕ್ಷಣ ನಮ್ಮಲ್ಲಿ ಹಳ್ಳಿ ಏನಿರೋದು ಎಲ್ಲ ಕಡೆ ಏನಿರೋದು ಏನ್ ಮಾಡಿದ್ರು ಏನ್ ಮಾಡಿದ ತಕ್ಷಣ ಪೇಪರ್ ಬ್ಯಾಗ್ ಬರ್ತಾರೆ ಪೇಪರ್ ಬ್ಯಾಗ್ ಬಂದ ತಕ್ಷಣ ಅವ್ರದ್ದು ಒಂದು 2-3 ದಿನದಾಗ ಎಲ್ಲರೂ ಅವ್ರು ಕ್ಲಾಸ್ ಮಾಡಿ ಅವಾಗಿಂದ ಹಿಂದೆ ಮತ್ತೆ ಹೆಂಗೆ ಹೆಂಗೆ ಚಾಲು ಆಗ್ತಾರೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಫುಡ್ ಸೇಫ್ಟಿ ಆಕ್ಟ್ ಆಫೀಸರ ಲಿಖಿತ ದೂರು ಕೊಡ್ಬೋದಲ್ಲ
ಅಲ್ಲ ಸರ್, ಈಗ ಅಧಿಕೃತವಾಗಿ ಸರ್ಕಾರಕ್ಕಾಗ್ಲಿ ಅಥವಾ ನೀವು ಕೆಎಂಎಫ್ ಇಂದ ದೂರ ಏನಾದ್ರೂ ಕೊಡ್ತೀರಾ, ಕೊಟ್ಟಿದ್ದೀರಾ? ಅದಕ್ಕೆ ಯಾರು ಆಕ್ಷನ್ ತಗೋತಾ ಇಲ್ಲ. ಈಗ ನೀವು ಗೌರ್ಮೆಂಟ್ಗೆ ಪತ್ರ ಬರೆದಿರ ಅದ್ರಿಂದ ರಿಪ್ಲೈ ಬಂದಿಲ್ಲ. ಅಲ್ಲೇ ಗೊತ್ತು ಸಲ ಯಾಕೆ ಕೊಟ್ಟಾರ ಕೇಳಿ ಈ ರೀತಿ ಆದ್ರೆ ಕೆಎಂಎಫ್ಗೆ ಕೊಡ್ತಾ ಬಾಳ ಜನಸಂಖ್ಯೆ ಗೌರ್ಮೆಂಟ್ ಕಳಿಸಿದ್ರು. ಮಾಜಿ ಸಚಿವ ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿ, ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಕಡೆಗಳಲ್ಲಿ ಕೆಮಿಕಲ್ ಮಿಶ್ರಿತ ಹಾಲು ಮಾರಾಟ ಮಾಡ್ತಾ ಇದ್ದಾರೆ. ಈ ಕುರಿತು ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಸಂಬಂಧಪಟ್ಟ ಪುರಸಭೆ ಹಾಗೂ ಮಹಾನಗರ ಪಾಲಿಕೆಯ ಆರೋಗ್ಯಾಧಿಕಾರಿಗಳು ಅಂತಹ ಘಟಕಗಳ ಮೇಲೆ ದಾಳಿ ಮಾಡಬೇಕು, ಇಲ್ಲದೆ ಹೋದ್ರೆ ಮಕ್ಕಳ ಹಾಗೂ ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು ಕೆಎಂಎಫ್ ಅಧ್ಯಕ್ಷನಾಗಿದ್ದ ವೇಳೆ ಬೆಳಗಾವಿಯಲ್ಲಿ ಮೇಘಾ ಹಾಲಿನ ಡೈರಿ ಸ್ಥಾಪನೆ ಮಾಡಬೇಕು ಅಂತ ಪ್ರಸ್ತಾವನೆ ಸಲ್ಲಿಸಿದೆ. ಆದ್ರೆ ಅದಕ್ಕೆ ಜಾಗದ ಕೊರತೆ ಇದೆ. ಜಾಗ ಸಿಕ್ಕರೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿ ಬೆಳಗಾವಿಯಲ್ಲಿ ಮೇಘಾ ಡೈರಿ ಪ್ರಾರಂಭಿಸಲು ಶ್ರಮಿಸಲಾಗಿದೆ ಅಂತ ಸುದ್ದಿಗಾರ ಪ್ರಶ್ನೆಗೆ ಉತ್ತರಿಸಿದರು. ರೈತರಿಗೆ ಅಂದ್ರೆ ಇಲ್ಲೇ ಬಂದ ಹೆಡ್ ಕ್ರಿಯೇಟ್ ಮಾಡಿ ಅಲ್ಲಿ ಸ್ವಲ್ಪ ಅಮೌಂಟ್ ಕಲೆಕ್ಟ್ ಮಾಡಿ ಇವತ್ತು ಸುಮಾರು 70 ಲಕ್ಷ ರೂಪಾಯಿ ಒಂದೊಂದು ಸೊಸೈಟಿಗೆ 5 ಲಕ್ಷ 7 ಲಕ್ಷ ಅಂದ್ರೆ ಒಬ್ಬ ರೈತರಿಗೆ 50,000 ರೂಪಾಯಿ ದಂಗೆ ಇದ್ದಷ್ಟು ಫ್ರೀ ಲೋನ್ ಕೊಟ್ಟು ಹಸುಗಳನ್ನು ಖರೀದಿ ಮಾಡಬೇಕಾಗ್ತದೆ. ಗಂಟಲು ಚರ್ಮ ರೋಗ ಬಂದಾಗ ಎಫೆಕ್ಟ್ ಜಾಸ್ತಿ ಬೆಳಗಾವಿ ಕಾಯ್ತಾರೆ. ಹಿಂಗಾಗಿ ಅವಾಗ ರೈತರೆಲ್ಲ ಹಸುಗಳನ್ನ ಮಾರಾಟ ಶುರು ಮಾಡಿದ್ರೆ ಹಾಲು ಪ್ರಮಾಣ ಕಡಿಮೆ ಆಯ್ತದೆ. ಅದಕ್ಕೆ ಈ ತರ ಒಂದು ಸ್ಕೀಮ್ ಮಾಡಬೇಕಂತೆ. ಇದನ್ನು ಎಲ್ಲ 14 ಹಾಲು ಒಕ್ಕೂಟಲ್ಲಿ ಮಾಡಕ್ಕಿಲ್ಲ ಅಂದ್ರೆ ಫಸ್ಟ್ ಬೆಳಗಾವಿಂದ ಸ್ಟಾರ್ಟ್ ಮಾಡಿದ್ರೆ ಇದು ಈಗ 70 ಲಕ್ಷ ಕೊಟ್ಟಿದ್ದು ಮುಂದೆ ಇನ್ನೂ ಹೆಚ್ಚು ಕೊಡ್ತೀವಿ. ಸೊ ಅದನ್ನ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ನಮ್ಮ ಆಡಳಿತ ಮಂಡಳಿ ಬೋರ್ಡ್ ಆಫ್ ಡೈರೆಕ್ಟರ್ ಅಲ್ಲಿ ಸೊಸೈಟಿ ಅವ್ರು ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತದೆ. ಅಂದ್ರೆ ಇದನ್ನ ಒಂದು ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡಿದ್ರೆ ಸಕ್ಸಸ್ ಆಗಿ ಆಗುತ್ತೆ ಅಂತ ಹೇಳಿ ನನಗೆ ಭಾವನೆ ಇದೆ. ರೈತರಿಗೆ 50,000 ಹೋಗ್ತದೆ, 50,000 ಆಗ್ತದೆ. ಇದಾಯ್ತು, ಇದಾದ ನಂತರ ನೆಕ್ಸ್ಟ್ ಅವೇರ್ಲರ್ ಅಡ್ವರ್ಟೈಸ್ ಮುಗಿಸ್ಬಿಡುದು ಸರ್. ಅಂದ್ರೆ ಏನ್ ಮಾನದಂಡ ಮಾಡಾಕತ್ತೀರಿ ಅಥವಾ ಹೆಂಗ್ ಸರ್? ಎಲ್ಲರಿಗೂ ಕೇಳಿ, ಈಗ ಅಂದ್ರೆ 14 ಸೊಸೈಟಿ ಕೊಟ್ಟಿದ್ದಾರೆ, ಅಲ್ಲ 14 ಸೊಸೈಟಿ ಕೊಟ್ಟಿದ್ದೀವಿ. ಅವ್ರೀಗ 5 ಲಕ್ಷ ಕೊಟ್ಟಲ್ಲಿ 10 ಮಂದಿ ಕೊಡ್ತಾರೆ, 2.5 ಲಕ್ಷ ಕೊಟ್ಟಲ್ಲಿ 5 ಮಂದಿ ಕೊಡ್ತಾರೆ, 50,000. ಸೊ ಅದು ಪ್ರೋಗ್ರಾಮ್ ಅಂದ್ರೆ ನಾವು ಸಕ್ಸಸ್ ಮಾಡ್ಬೇಕಾಯ್ತು ಅಂದ್ರೆ ನಾಳೆ ನಿಮಗೂ ಗೊತ್ತಿದ್ದಾರೆ, ಲೋನ್ ತಗೊಂಡ ನಂತರ ಸರಿಯಾಗಿ ಅದನ್ನ ಉಪಯೋಗ ಮಾಡ್ಕೋದಿಲ್ಲ, ಕಟ್ಟುವುದಿಲ್ಲ. ಅದಕ್ಕೆ ಅದನ್ನ ಕರೆಕ್ಟ್ ಆಗಿ ಕನ್ವಿನ್ಸ್ ಮಾಡಿ ಮಾಡಿದ್ರೆ ಇದು ಸಕ್ಸಸ್ ಆಯ್ತಂದ್ರೆ ರೈತರು ಅಲ್ಲಿ ಹೋಗೋ ಅವಶ್ಯಕತೆ ಇರಲ್ಲ. ಯಾವ ಬ್ಯಾಂಕ್ ಸೊಸೈಟಿ ಸಾಲ ಹೋಗಿ ಬರಲಿ, ನೇರವಾಗಿ ಇದ್ರ ಮುಖಾಂತರ ಮಾಡಬಹುದು. ಇದೊಂದು ಫಸ್ಟ್ ಆಯ್ತು. ಈಗ ತಾವು ಇದೇ ಏನಿಲ್ಲ ಅಂದ್ರೆ ತಾವು ಕೆಎಂಎಫ್ ಚೇರ್ಮನ್ ಇದ್ರಿ ಯಾಕೆ? ಸೊ ಈಗ ನಾವು ಕೆಎಂಎಫ್ ಚೇರ್ಮನ್ ಆಗೋಕಿಂತ ಮೊದಲ್ರಿ, ಸೊ ಕ್ವಾಲಿಟಿ ಒಳಗೆ ಅಂದ್ರೆ 75-78% ಇತ್ತು. ಇವತ್ತಿಗೆ ತಾವು ಚೆಕ್ ಮಾಡಬಾರ್ದು, 96% ಮ್ಯಾಗ್ ಹೋಗಿದೆ ಕ್ವಾಲಿಟಿ ವೈಸ್. ಸೊ ಈಗ ಹೇಳಲ್ಲ ನೀವು, ಈಗ ಕಂಪ್ಲೇಂಟ್ ಎಲ್ಲರೂ ಕೊಟ್ಟಾರ. ಇದನ್ನ ಯಾರ ಇದ್ ಮಾಡ್ಬೇಕಂದ್ರೆ ಈಗ ಉದಾಹರಣೆ ಕಾರ್ಪೊರೇಷನ್ ಐತ್ರಿ ಬೆಳಗಾಮ ತಾಲೂಕೊಳಗೆ ಮುನ್ಸಿಪಾಲ್ಟಿ ಇದೆ, ಅಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಅನ್ನೋ ಇರ್ತಾರೆ, ಅವ್ರು ಹೆಚ್ಚಿನ ಜವಾಬ್ದಾರಿ ತಗೊಂಡು ಇದನ್ನ ಮಾಡಬೇಕಾಗ್ತದೆ. ಅಂದ್ರೆ ಅವ್ರಿಗೆ ಬರ್ತದೆ, ಮತ್ತೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಬರ್ತಿದ್ದಲ್ಲ ಅವರು ಮಾಡಬೇಕಾಗ್ತದೆ. ಅವ್ರ ಎರಡು ಇಂಟ್ರೆಸ್ಟ್ ಒಂದು ಮಾಡಿದ್ರೆ ಡೆಫಿನೆಟ್ ಆಗಿ ಇದಾಗ್ತೈತಿ. ಅದಕ್ಕೆ ಇದ್ರ ಜೊತೆಗೆ ಈಗ ನಾವು ಇಲ್ಲಿ ಬೆಳಗಾಮಲ್ಲಿ ತಾವು ನೋಡಿರ್ಬೇಕು, ಹೊಸದೊಂದು ಬಿಲ್ಡಿಂಗ್ ಅಂದ್ರೆ ಹಾಸ್ಟೆಲ್ ಭೂಮಿ ಪೂಜೆ ಮಾಡಿದಾಗ
ತಾವೆಲ್ಲ ಬಂದಿದ್ರೆ ಸುಮಾರು 100 ಮಕ್ಕಳಿಗೆ ಆಗುವಂತ ಸುಮಾರು 5 ಕೋಟಿಯಲ್ಲಿ ಹಾಸ್ಟೆಲ್ ಬಿಲ್ಡಿಂಗ್ ರೆಡಿ ಆಗ್ತಿದ್ರೆ ರೆಡಿ ಆಗಿ ಸದ್ಯ ಒಂದು ತಿಂಗಳು ಎರಡು ತಿಂಗಳದಾಗ ಅದ್ರ ಮಾಡ್ತಂದ್ರೆ ಅದು ಯಾರಿಗಂದ್ರೆ ಯಾರು ಹಾಲಾಗ್ತಾರಲ್ಲ ರೈತರು ಅವ್ರ ಮಕ್ಕಳಷ್ಟೇ ಇಲ್ಲಿ ಮಾಡಬೇಕು ಅದರ 100 ಮಕ್ಕಳಿಗೆ ಎಲ್ಲರಿಗೂ ಲೇಡೀಸ್ಗೆ ಕೊಡಬೇಕಂತ ಹೇಳಿ ಡಿಸ್ಕಷನ್ ನಡೆದಿದ್ದೇನೆ ಅದರ ಬಾಯ್ಸ್ ಲೇಡೀಸ್ ಮಿಕ್ಸ್ ಮಾಡೋದು ಬೇಡ ಎಲ್ಲಾನು 100 ಲೇಡೀಸ್ಗೆ ಮಾಡೋಣ ಅಂತ ಡಿಸ್ಕಷನ್ ಇದೆ ಅದಕ್ಕೆ 100 ಮಂದಿ ಹೆಣ್ಮಕ್ಕಳು ಹಾಲಾಗೋ ರೈತ ಮಕ್ಕಳು ಇಲ್ಲಿ ಬಂದು ಕಲಿತಾರು ಒಳ್ಳೆ ಅಂದ್ರೆ ಬಿಲ್ಡಿಂಗ್ ಇದೆ ಅಂದ್ರೆ ಎಲ್ಲ ಒಳ್ಳೆ ಅಂದ್ರೆ ಎಜುಕೇಶನ್ ಅನುಕೂಲ ಆಗ್ತಿದೆ ಅದು ಅದನ್ನು ಲಾಸ್ಟ್ ಟೈಮ್ ಇನಾಗ್ರೇಷನ್ ಮಾಡಿದ್ರು ಅಂದ್ರೆ ಬೆಳಗಾವಿ ಹಾಲಕ್ಕೂರ್ನಿಂದ ಸಾಧ್ಯದ ರೈತರಿಗೆ ಏನೇನು ಅನುಕೂಲ ಮಾಡಬೇಕು ಎಲ್ಲ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾ ಇದೀವಿ ಸೊ ಈಗ ಅಂದ್ರೆ ಹೆಂಗೂ ಎತ್ತುಗಳು ಅಂದ್ರೆ ಹಾಲಿನ ಹೆಚ್ಚಿಗೆ ಆಗ್ಬೇಕಾಗಿತ್ತು ಯಾಕಂದ್ರೆ ಪ್ರೈವೇಟ್ ದಾರ್ನು ಏನಂಗ ಅವ್ರು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಮಾಡಿದ್ರೆ ಅವ್ರಿಗೆ ಯಾವ ನಿರ್ಬಂಧ ಇರೋದಿಲ್ಲ ಇದಕ್ಕೆ ಹಂಗಿದ್ದಂಗ ಅದಕ್ಕೆ ಅವ್ರು ಹೆಂಗ್ ಬೇಕಂಗ ಅವ್ರು ಏನಂಗ ಅಧ್ಯಕ್ಷ ಇದಂಗ ಸೊ ಅವ್ರಿಗೆ ಬೇಕಾದ ಕ್ವಾಲಿಟಿ ಒಳಗೆ ಕಾಂಪ್ರಮೈಸ್ ಆಗ್ತಾರೋ ಬೇಕಾದ ಮಾಡ್ತಾರೋ ಕ್ವಾಲಿಟಿ ಮ್ಯಾಗ ಕಾಂಪ್ರಮೈಸ್ ಆದ್ರೆ ಹೆಲ್ತ್ ಭಾಳ ಎಫೆಕ್ಟ್ ಆಗ್ತೈತೆ ಯಾಕಂದ್ರೆ ರೈತ ಗ್ರಾಹಕರ ಆರೋಗ್ಯ ಭಾಳ ಮುಖ್ಯ ಆ ದೃಷ್ಟಿ ಮಾಡ್ತಾ ಇದ್ವಿ ಮುಂದಿನ ದಿನಮಾನದಲ್ಲಿ ಈ ಹೇರೆಲ್ಲರ ಪ್ರೈವೇಟ್ ದನ್ ಹೆಂಗಾರ ಮಾಡಿ ಕ್ವಾಲಿಟಿ ಮಾಡ್ಕೊಂಡು ಹೆಚ್ಚಿನ ಪ್ರಮಾಣ ನಾವು ಮಾಡ್ತೀವಿ ತಿರುಪತಿ ಸುಮ್ಮನೆ ಒಂದ್ ವಾರ ಅಷ್ಟು ದೊಡ್ಡ ಹೈಲೈಟ್ ಆಯ್ತದ್ರಿ ಸೊ ಕೆಎಂಎಫ್ ಏನು ಅದ್ರೊಳಗ ಇದೆಲ್ಲ ಅಲ್ಲಿ ಟಿಡಿಡಿ ಏನೈತಿಲ್ಲ ಅಂದ್ರೆ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಅಲ್ಲಿ ಹೊಸದಾಗಿ ಒಬ್ರು ಚೇರ್ಮನ್ ಬಂದ್ರೆ ಅದು ಬಂದವರು ಟೆಂಡರ್ ಕಾಲ್ ಮಾಡಿದ್ರು ಅವ್ರು ಟೆಂಡರ್ ಒಳಗೆ ನಾವು ನಮ್ಮ ರೇಟ್ ಹಾಕಿದ್ದೇವೆ ಅವ್ರು ಇನ್ನೊಬ್ರು ಪ್ರೈವೇಟ್ದವ್ರು ಕಡಿಮೆ ರೇಟ್ಗೆ ಹಾಕಿದ್ರು ಅವ್ರು ಎಲ್ ಫ್ರೀ ಆದ್ರೆ ಅವ್ರು ಟೆಂಡರ್ ಪ್ರೊಸೀಜರ್ ಆಗಿದ್ರೆ ಯಾರು ಕಡಿಮೆ ಬರ್ತಾರೆ ಅವ್ರಿಗೆ ಕೊಡಬೇಕಾಗ್ತೈತೆ ಸೊ ಅದಕ್ಕೆ ಅವರು ನಮ್ಮ ರೇಟಿಗೆ ಮ್ಯಾಚ್ ಮಾಡೋದಿಲ್ಲ ಅಂದ್ರೆ ನಾವು ಲಾಸ್ ಮಾಡ್ಕೊಂಡು ಕೊಡೋದಿಲ್ಲ ಅಂತ ಹೇಳಿದ್ವಿ ಸೊ ಅದಕ್ಕೆ ಅವರು ಪ್ರೈವೇಟ್ಗೆ ಇಂಟ್ರೆಸ್ಟ್ ಜಾಸ್ತಿ ತೋರಿಸಿರೋರು ಅದಕ್ಕೆ ನಾವು ಬಿಟ್ಟು ಬಿಟ್ಟಿವೆ ಕೆಎಂಎಫ್ ಏನು ನಷ್ಟ ಇಲ್ರಿ ಎಷ್ಟು ನಾವು ತುಪ್ಪ ಮಾಡಿದ್ರು ನಮಗೆ ಶಾರ್ಟೇಜ್ ಆಗ್ತದೆ ಕೆಎಂಎಫ್ ಏನೂ ನಷ್ಟ ಇಲ್ಲ ಆದ್ರೆ ನಮಗೆ ತಿರುಪತಿ ದೇವಸ್ಥಾನ ದೊಡ್ಡ ದೇವಸ್ಥಾನ ಭಾರತ ದೇಶದಲ್ಲಿ ಅಲ್ಲಿ ನಮ್ಮ ತುಪ್ಪ ಹೋಗಿದೆ ನಮಗೊಂದು ಹೆಮ್ಮೆ ವಿಷಯ ಇತ್ತು ಅದಕ್ಕೆ ಅದೊಂದು ಸ್ವಲ್ಪ ಇದಾಯ್ತು ಯಾಕಂದ್ರೆ ಅಲ್ಲಿ ಸ್ವಲ್ಪ ನಮಗೆ ಸಹಕಾರ ಕೊಡ್ತಿಲ್ಲ ಅವರು ಅದಕ್ಕೆ ಆ ಥರ ಆಯಿತು ಸೊ ಈಗ ಕೆಎಂಎಫ್ ಹೊಸ ಎಂಡಿ ಲೆಟ್ರು ಬರ್ತಾರೆ ಅವರು ನೀವು ಬಂದು ನೆಗೋಷಿಯೇಟ್ ಮಾಡಕ್ಕೆ ಬಂದವ್ರು ನಮ್ಮ ರೇಟಿಗೆ ಮ್ಯಾಚ್ ಮಾಡಿ ಡೆಫಿನೆಟ್ ಆಗಿ ಕೊಡ್ತಾರೆ ಅವರು ಸರ್ ಜಿಲ್ಲೆಯಲ್ಲಿ 70 ಲಕ್ಷ ಕಡಿಮೆ ಆಗಲ್ಲ ಸರ್ ಎಲ್ಲ ರಾಜ್ಯದಲ್ಲಿ ಫಸ್ಟ್ ಬೆಳಗಾವಿಯಿಂದ ಸ್ಟಾರ್ಟ್ ಮಾಡಿದ್ ಇನ್ನೂ ಎಲ್ಲೂ ಮಾಡಿಲ್ರಿ ಈಗ 70 ಟ್ರಯಲ್ ಬೇಸ್ ಅನ್ಕೊರ್ಲಾರ ಆ ತರ ಸ್ಟಾರ್ಟ್ ಇಂಪ್ಲಿಮೆಂಟ್ ಆಗುತ್ತೆ ಡೆಫಿನೆಟ್ ಆಗಿ ಇನ್ನೂ ಜಾಸ್ತಿ ಹೋಯ್ತಾರೆ ಅದ್ರ ಚಲೋ ರೈತರು ಸರಿಯಾಗಿ ಉಪಯೋಗ ಮಾಡ್ಬೇಕು ಹಂಗಿದ್ರೆ ಕೊಡ್ತೀವಿ ಲೋನ್ ಅಂದ್ರೆ ಎಲ್ಲರೂ ಬರ್ತಾರೆ ಇಂಟ್ರೆಸ್ಟ್ ಫ್ರೀ ಐದು ಲಕ್ಷ ಸೊಸೈಟಿ ಕೊಡ್ತಾರೆ ಅವ್ರು ಒಬ್ಬ 50,000 ಅವ್ರು ಕೂಡ ಒಬ್ರಿಗೆ 5 ಲಕ್ಷ ಕೊಡಕ್ಕಿಲ್ಲ 60,000 ಅದಕ್ಕೆ ಟೈಮ್ ಬೌಂಡ್ ಮಾಡಬೇಕು ಸರಿಗ ನೀವು 5 ಜನರಿಗೆ ಕೊಡ್ತಾರಲ್ಲ ಅವ್ರು 5 ಜನರಿಗೆ ಹಂಗ ಯಾವ ಮಾನದಂಡ ಇಟ್ಕೊಂಡು ಅವ್ರು 5 ಜನರನ್ನ ಆಯ್ಕೆ ಮಾಡ್ತಾರೆ ಹೆಂಗ್ ಸೊಸೈಟಿ ಸೆಲೆಕ್ಟ್ ಮಾಡಿದ್ರೆ ಬೆಸ್ಟ್ ಸೊಸೈಟಿ ಉದಾಹರಣೆ ರಾಯಭಾಗದ ಒಂದು ಸೊಸೈಟಿ ಇದೆ ಡೈಲಿ 1,000 ಲೀಟರ್ ಹಾಲು ಕಲೆಕ್ಟ್ ಆಗ್ತಿದೆ ಆ ಸೊಸೈಟಿ ಮುಖಾಂತರ ಹಿಂಗ್ ಮೂವ್ ಮಾಡೋದು ಚಲೋ ಸೊಸೈಟಿ ಇದ್ರೆ ಡೆಫಿನೆಟ್ ಆಗಿ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ ಸೊಸೈಟಿ ಸದ್ಯಕ್ಕೆ ಹೆಂಗ್ ಮಾಡಿದ್ರು ಮುಂದೆ ಎಲ್ಲರಿಗೂ ರೀಚ್ ಆಗ್ತಾರೆ ಟೈಮ್ ಬೇಕಾಗ್ತೈತಿ ಫಲಾನುಭವಿಗಳನ್ನ ಆಯ್ಕೆ ಮಾಡುವ ಅಧಿಕಾರ ಆಯಾ ಸೊಸೈಟಿ ಅವ್ರು ಯಾಕಂದ್ರೆ ಅಲ್ಲಿ ಸೆಕ್ರೆಟರಿ ಚೇರ್ಮನ್ ಅಲ್ಲಿ ಗೊತ್ತಿರ್ತೀರ ಅವ್ರು ಸೆಲೆಕ್ಟ್ ಮಾಡ್ತಾರೆ ಸರ್ಕಾರದ ಅನುದಾನ ಸರ್ಕಾರ ಸರ್ಕಾರ ಏನಾದ್ರು ನೆರವು ಕೊಡ್ಬೇಕಂತೀರ ಸರ್ ಅದು ಕೊಡ್ಬೇಕಂತ ಏನಾದ್ರು ಕೇಳ್ತಾರೆ ಕೆಎಂಎಫ್ ಹಳಿ ಬಗ್ಗೆನೇ ಚುಕ್ತಾಗಿ ಈ ಪೌಡರ್ ಎಲ್ಲ ಖರೀದಿ ಮಾಡ್ತಾರೆ ಅದಕ್ಕೆ ಸಾಕಷ್ಟು ಹೆಲ್ಪ್ ಡೆಫಿನೆಟ್ ಮಾಡ್ತಾ ಇದಾರೆ ಗವರ್ಮೆಂಟ್ ಸೀರೆ ಭಾಗ್ಯದಾಗ ಸಿಕ್ಕಾಪಡೆ 100,000 ಕೋಟಿ ದುಡ್ಡು ಬರ್ತಾ ಇದ್ದಾರೆ ಕೊಡ್ತಾ ಇದಾರೆ ಅದು ಕೊಡ್ತಾ ಇದಾರೆ ಎರಡು ದೊಡ್ಡ ಪ್ರೋಗ್ರಾಮ್ ಗವರ್ಮೆಂಟ್ ಕೊಡೋದ್ರಿಂದ
ಸಾಕಷ್ಟು ಆತರ ಇತ್ತು ಮತ್ತೊಂದು ಸಲ ಲೋನ್ ಕೇರ್ ಕೊಡ್ತಾ ಇದ್ದಾರೆ ಸರ್ ಮಕ್ಕಳಿಗೆ ಹಾಕೊಡ್ತಾರೆ ಸ್ಟಾಪ್ ಆಗಿಲ್ಲ ಸ್ಟೈಟ್ ಅಂಗನವಾಡಿಗಳಿಗೆ ಸೂಪರ್ ಇದೆ ರೇಟ್ ಅವಾಗ ಕಡಿಮೆ ಇತ್ತು ರೇಟ್ ಅವ್ರು ಮ್ಯಾಚ್ ಮಾಡಿ ಕೊಡೋದು ಕೇಳಿದ್ರಿ ಸೊ ಆಮೇಲೆ ಅವ್ರು ಆ ರೇಟ್ ಕೊಟ್ಟರೆ ಕೊಡ್ತಾರೆ ಅವರು ಅದ್ರಲ್ಲಿ ಈಗ ಏನ್ ಮಾಡಿದ್ರು ಅಂದ್ರೆ ರಿಕ್ವೆಸ್ಟ್ ನಾವ್ರಿ ಎಷ್ಟು ರೇಟ್ ನಾವು ಗ್ರಾಹಕರಿಗೆ ಹೆಚ್ಚು ಮಾಡ್ತಾರೆ ಅಷ್ಟು ನೀವು ರೈತರಿಗೆ ಕೊಡ್ಲೇಬೇಕಂತ ಹೇಳಿದ್ರೆ ಮೂರು ರೂಪಾಯಿ ಹೆಚ್ಚು ಮಾಡಿದ್ರೆ ಮೂರು ರೂಪಾಯಿ ರೈತರಿಗೆ ಕೊಡಬೇಕಾದ್ರೆ ನೀವು ಒಂದ್ ತಿಂಗಳು ಎರಡು ತಿಂಗಳು ಕೊಟ್ಟು ಆಮೇಲೆ ಕಟ್ ಮಾಡಂಗಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಕಂಟಿನ್ಯೂ ಇರ್ಬೇಕು ಅದು ಅಂದ್ರೆ ರೈತರಿಗೆ ಆತರ ಕೊಟ್ಟೆ ಈಗ ನೋಡಿ ಆ ರೇಟ್ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಮೂರು ಲಕ್ಷ ಲೀಟರ್ ಹಾಲು ಜಾಸ್ತಿ ಆಗಿದ್ದಾರೆ ಅಂದ್ರೆ ರೈತರು ಪಾಪ ನೋಡ್ತಾರೆ ಇಲ್ಲ ಕಡಿಮೆ ಕೊಟ್ಟು ಅವ್ರು ಪ್ರೈವೇಟ್ ಕಡೆ ಹೋಗಿಬಿಡ್ತಾರೆ ಸರ್ ಈಗ ಜಿಲ್ಲೆಯಲ್ಲಿ ನಂದಿನಿ ಪ್ರಾಡಕ್ಟ್ ಹೆಚ್ಚಿಗೆ ಬೇಡಿಕೆ ಬಟ್ ಪೂರೈಕೆ ಸರಿಯಾಗಿ ಅರ್ಥ ಅಲ್ಲ ರೀ ಸೊ ಅಂದ್ರೆ ಕೆಲವೊಂದು ಬೆಂಗಳೂರಿಂದ ಬಂದಿದ್ದಾರೆ ಇಲ್ಲಿ ಇಂಡಿಯನ್ ಹೋಗ್ತಾವ ಅಲ್ಲಿ ಬರ್ತಲ್ಲ ಅದಕ್ಕೆ ನಾವು ಲಾಸ್ಟ್ ಟೈಮ್ ಬೆಳಗಂಪೆ ಒಂದು ಪ್ಲಾಂಟ್ ಹಾಕಿ ಮಾಡೋದಕ್ಕೆ ಮಾಡಿದ್ರು ಈಗ ಅಲ್ಲೇ ಬೆಂಗಳೂರಾಗ ಹೇಳಿ ಆದಷ್ಟು ಯಾವ್ದು ಡಿಮಾಂಡ್ ಇರ್ತದಿಲ್ಲ ಅಂತ ಬೇಗ ಸಪ್ಲೈ ಯಾಕಂದ್ರೆ ಬೆಳಗಾಂ ಒಕ್ಕೂಟಲ್ಲಿ ಒಂದು ಎರಡು ಮೂರು ಐಟಮ್ ಮಾಡ್ತಾರೆ ಏನಪ್ಪಂದ್ರ ನೂರಾರು ಐಟಮ್ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಮಾಡೋದು ಪ್ರೆಷರ್ ಇದಿರೋದು ಸೊ ಮುಂದಿನ ದಿನಮಾನದಲ್ಲಿ ಮಾರ್ಕೆಟಿಂಗ್ ಸರಿಯಾಗಿ ಮಾಡ್ಬೇಕು ಅಂತ ಲಾಸ್ಟ್ ಟೈಮ್ ಒಂದು ಅದೇ ಪ್ಲಾನ್ ಮಾಡಿದ್ರಿ ಅದು ಏನು ಈಗ ನೂರು ಎಕರೆ ಲ್ಯಾಂಡ್ ಬೇಕಾಗಿತ್ತು ಅದನ್ನೆಲ್ಲ ನೋಡ್ತಾ ಇದ್ದೀವಿ ಅದು ಸೊ ಆಮೇಲೆ ಲ್ಯಾಂಡ್ ಪರ್ಚೇಸ್ ಮಾಡಕ್ ಆಗುದಿಲ್ಲ ಅದಕ್ಕೆ ಡ್ರಾಪ್ ಮಾಡಿ ಸರಿ ಗೇಮ್ ಎಪ್ ಎಲ್ಲಾ ಪ್ರಾಡಕ್ಟ್ ಗಳಿಗೂ ಡಿಮಾಂಡ್ ಇದೆ ಮಾರ್ಕೆಟಿಂಗ್ ಇಲ್ಲ ಸರ್ ಮಾರ್ಕೆಟಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಏನ್ ಎಷ್ಟು ಡಿಮಾಂಡ್ ಇದೆ ಅಷ್ಟು ನೀವು ಸಪ್ಲೈ ಮಾಡಕ್ ನಿಮ್ಗೆ ಆಗ್ತಾ ಇಲ್ಲ ಬಹಳಷ್ಟು ಔಟ್ಲೆಟ್ ಗಳಿಗೆ ಬೇರೆ ಬೇರೆ ಅಮೂಲ್ಯದ ಔಟ್ಲೆಟ್ಸ್ ಗಳು ಯಾವ ರೀತಿಯಾಗಿ ಮಾರ್ಕೆಟಿಂಗ್ ಮಾಡ್ತಾರೆ ಆ ಮಾದರಿಯೊಳಗೆ ನೀವು ಕೆಎಂಎಫ್ ಅವರು ಎಲ್ಲೂ ಕೂಡ ಮಾಡ್ತಾ ಇಲ್ಲ ಈ ಬೆಳಗಾವಿ ಸಿಟಿಯಲ್ಲಿ ಕೆಲವು ಭಾಗದಲ್ಲಿ ಅಷ್ಟೇ ಅದಾವೆ ಔಟ್ಲೆಟ್ ಗಳು ಜನ ಬೇಕಾಗ್ತವೆ ಬೇಕಾಗಿದೆ ಜನರಿಗೆ ಕೆಎಂಎಫ್ ಹಾಲ್ ಆಗಲಿ ಬೇರೆ ಪ್ರಾಡಕ್ಟ್ ಉತ್ಸವ ಏನಲ್ಲ ಬೆಂಗಳೂರಿನಿಂದ ನಮ್ಗೆ ಇಲ್ಲಿ ಬರಾಕಂದ್ರೆ ಯಾಕಂದ್ರೆ ಬೆಂಗಳೂರು ಸಿಟಿ ನಮ್ದು ಏನ್ ನಂದಿನಿ ಮಾರ್ಕೆಟ್ ಇದೆಲ್ಲ ರೀ ಆಲ್ ಓವರ್ ಇಂಡಿಯಾದಾಗ ಎಷ್ಟು ಮಾರ್ಕೆಟ್ ಇದೆಲ್ಲ 50% ಬೆಂಗಳೂರಾಗ ಐತಿ ಸೊ ಅಲ್ಲಿ ಜಾಸ್ತಿ ಕನ್ಸಂಪ್ಷನ್ ಆಗೋದ್ರಿಂದ ಶಾರ್ಟೇಜ್ ಆಗ್ತದೆ ಅದು ನಮ್ಗೆ ಜಾಸ್ತಿ ಮಾಡಂತ ಹೇಳಿದೆ ನಾನು ಅಲ್ಲಿ ಮಾತ್ರ ನಂದಿನಿ ಪ್ರಾಡಕ್ಟ್ ಗಳನ್ನ ಮಾತ್ರ ನೀವು ಮಾಡ್ತಾ ಇದ್ದಾರೆ ಬೇರೆ ಪ್ರಾಡಕ್ಟ್ ಗಳಿಗೆ ಅವಕಾಶ ಕೊಡ್ತಾ ಇಲ್ಲ ಹಿಂಗಾಗಿ ಮಾರ್ಕೆಟಿಗೆ ನಂದಿನಿ ಪ್ರಾಡಕ್ಟ್ ಗಳಿಗೆ ಏನ್ ಕಸ್ಟಮರ್ ಅದಾರ ಬರೀ ಅಲ್ಲಿ ನಂದಿನಿ ಪ್ರಾಡಕ್ಟ್ ಬಟ್ ಬೇರೆ ಬೇರೆ ಏನ್ ನೀವು ಬೇರೆ ಸಂಸ್ಥೆಗಳು ಏನ್ ಹಾಲ್ ಮಾರಾಟ ಅದಾವ ಅಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನೂ ಇಡ್ತಾ ಇದಾರೆ ಇಂಥ ಈ ವಿಷಯದಿಂದಾಗಿ ನಂದಿನ ಪ್ರಾಡಕ್ಟ್ ಹೆಚ್ಚಿಗೆ ಮಾರ್ಕೆಟ್ ಮತ್ತು ಕಸ್ಟಮರ್ ಕಡೆ ಹೋಗಿ ಮುಟ್ತಾ ಇಲ್ಲ ಅನ್ನೋದು ಒಂದು ಬೇಡಿಕೆ ಸರ್ ಇದಕ್ಕೆ ಏನಾದ್ರೂ ರಿಯಾಯಿತಿ ಕೊಡ್ತಾರೆ ನೀವು ಇಲ್ರಿ ಅದು ಕೊಡಕ್ ಬರಬಲ್ಲ ಯಾಕಂದ್ರೆ ನಾವು ನಂದಿನಿಂದ ಮಾರ್ಗ ಅವರು ಈ ನಂದಿನಿ ಇಟ್ಬಿಟ್ಟು ಎಲ್ಲಾನು ಮಾರಕಂದ್ರೆ ನಂದಿನಿಗೆ ವ್ಯಾಲ್ಯೂ ಉಳಿದಿಲ್ಲ ಅದಕ್ಕೆ ಆ ತರ ಆದ್ರೂ ಕೆಲವೊಂದ್ ಕಡೆ ನಂದಿನಿ ಇಟ್ಕೊಂಡು ಬೇರೆನೂ ಮಾರ್ತಾರೆ ಮಾರಬಾರ್ದಂತ ಇದೆ ಯಾಕಂದ್ರೆ ಹೇಳಲ್ಲ ಇದೇ ಪ್ರಾಡಕ್ಟ್ ಕಡಿಮೆ ಬರ್ತಾ ಇದೆ ನಮ್ದೆಲ್ಲ ಪ್ರಾಡಕ್ಟ್ ಅಲ್ಲಿ ಇಟ್ಬಿಟ್ಟು ಅಂದ್ರೆ ಅವಾಗ ಸಮಸ್ಯೆನೆ ಬರೋದು ಅದೇ ಸಮಸ್ಯೆ ಆಗ್ತದೆ ಮುಂದೆ ದೀಪಾವಳಿ ನಂತರ ಪ್ರೊಡಕ್ಷನ್ ಜಾಸ್ತಿ ಮಾಡ್ತು ಅಂತ ಹೇಳಿದ್ದಾರೆ ಔಟ್ಲೆಟ್ ಔಟ್ಲೆಟ್ಸ್ ಇಲ್ಲ ಅದು ಅಲ್ಲಿ ಪ್ರೈವೇಟ್ ಸರ್ ಕಮಿಷನ್ ಜಾಸ್ತಿ ಕೊಟ್ಟು ಹಿಂಗೆಲ್ಲ ಆಗುತ್ತೆ ಯಾಕಂದ್ರೆ ಅವರು MRP ಸಿಕ್ಕಾಪಟ್ಟೆ ಹಾಕಿಬಿಡ್ತಾರೆ 47-48 ಹಾಕಿ ಕಡಿಮೆ ರೇಟ್ ಕೊಟ್ಟು ಕಮಿಷನ್ ಅದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಲ್ಲ ಸ್ಟಾಲ್ಸ್ ಮಾಡಕ್ ಕೆಲವೊಂದ್ ಕಡೆ ಮಾಡಕ್ ಹೇಳಿದ್ರು ಅದ ಕೆಲವೊಂದು ನಾವು ಫಂಡ್ ಕೊಟ್ಟಿದ್ವಿ ಕೆಲವೊಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಂದಿದ್ದು ಅವ್ರಿ ಕೆಲವೊಂದು ಮಾಡ್ತಾ ಇದಾರೆ ಅಂದ್ರೆ ಎಷ್ಟ್ ಮಾಡ್ರು ಶಾರ್ಟೇಜ್ ಆಗ್ತದೆ ಮಾಡ್ತೀವಿ ಗವರ್ಮೆಂಟ್ ಆಫ್ ಕರ್ನಾಟಕ ಅದಕ್ಕೊಂದು ಸ್ಕೀಮ್ ಮಾಡಿದ್ರಿ ಸೊ ನಾವು ಅಂದ್ರೆ ಒಕ್ಕೂಟ ಕೆಎಂಎಫ್ ಮಾಡ್ತಾ ಇದ್ರು ಸಾಕಷ್ಟು ಈಗ ನಾವು ಬಂದಂತ ಬಹಳ ಬೆಳಗಾವಿಲ್ಲದ ಬಹಳ ಮಾಡಿದ್ವಿ ಎಲ್ಲ ಕಡೆ ಸರಿ ಕೆಮಿಕಲ್ ಮಿಶ್ರಿತ ಏನು ಹಾಲಿನ ಅದನ್ನ ತಡೆಯುವ ನಿಟ್ಟಿನಲ್ಲಿ ಕೆಮಿಕಲ್ ಹಾಲು ಬರ್ತಾ ಇದೆಯಲ್ಲ ಆ ಮಿಲ್ಕ್ ತಡೆಯುವ ನಿಟ್ಟಿನಲ್ಲಿ ಏನಾದ್ರೂ ಪ್ಲಾನ್ ಮಾಡ್ತಾ ಇದೆ ಯಾಕಂದ್ರೆ ಅದೊಂದು ದೊಡ್ಡ ಮಾಫಿಯಾ ಇದೆ ಆರೋಗ್ಯದ ಮೇಲೆ ಸಾಕಷ್ಟು ಇಡೀ ರಾಜ್ಯ ತುಂಬಾ ಇದೆ ಅದು ರಾಜ್ಯ ತುಂಬಾ ಆ ಲಾಬಿ ಇರೋದ್ರಿಂದ ಸೊ ಬೆಂಗಳೂರಾಗ ದೊಡ್ಡ ಲಾಬಿ ಇದಾರೆ ಆಮೇಲೆ ಈವನ್ ಬೆಳಗಾವಿಯಿಂದ ಮಹಾರಾಷ್ಟ್ರ ಭಾಳ ಹೋಗುತ್ತೆ ಕೆಲವೊಂದು ಬಾರ್ಡರ್ ಅಂತ ಸೊ ಅದಕ್ಕೆ ಏನೆಲ್ಲ ಅದು ಕಾರ್ಪೊರೇಷನ್ ಇದು ಪೊಲೀಸ್ ಮತ್ತು ವೆಟರ್ನರಿ ಡಿಪಾರ್ಟ್ಮೆಂಟ್
ಇವು ಸರ್ಕಾರದಿಂದ ಮುಂದಿನ ದಿನ ಬಂದಾಗ ಅದ್ರ ಬಗ್ಗೆ ಸೀರಿಯಸ್ ಆಗಿ ಇದ್ ಮಾಡ್ತಾರೆ. ಮುತುವರ್ಜಿ ಯಾಕೆ ವಹಿಸ್ತಾ ಇಲ್ಲ, ಏನ್ ಪ್ರೆಷರ್ ಇದೆ ಅವ್ರಿಗೆ ಅಥವಾ ಯಾರಾದ್ರೂ ಮಾಫಿ ಆದವ್ರು? ಅದೆಲ್ಲ ಸ್ಟಾಫ್ ಕಡಿಮೆ ಇದೆ, ಆಗಿದೆ ಇದೆ ಅಂತ ಹೇಳಿ ಇದನ್ನ ಮಾಡ್ಬೋದು. ಯಾಕಂದ್ರೆ ಅವ್ರ ಜೊತೆ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡ್ಬೇಕು. ಸೊ ಅದಕ್ಕೆಲ್ಲ ಅದಕ್ಕೋಸ್ಕರ ನಾವು ಅದನ್ನ ಗವರ್ನಮೆಂಟ್ ಆಫ್ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಮುಖಾಂತರ ಎಷ್ಟು ಕಡೆ ಐಡೆಂಟಿಫಿಕೇಶನ್ ಮಾಡಿದ್ದೇನಾದ್ರೂ ಜಿಲ್ಲೆ ಒಳಗೆ ಎಷ್ಟು ಕಡೆ ನಡೀತೈತೆ ಅನ್ನುವಂಥದ್ದು ಏನಾದ್ರು ಐಡಿಯಾ ಇದೆ ಸರ್? ಅಲ್ಲ, ಈಗ ಒಂಥರ ಲಾಸ್ಟ್ ಟೈಮು ಈ ಕುಡಿಸಿ ಕಡೆಯಿಂದ ಅಲ್ಲಿದ್ದೆಲ್ಲ ಟ್ಯಾಂಕರ್ಗಳು ಹೋಗಿ ಮಹಾರಾಷ್ಟ್ರ ಹೋಗಿದೆ, ಎಲ್ಲ ಸಿಕ್ಕೆಲ್ಲ ಕೇಸ್ ಇದ್ವಲ್ಲ ಅಲ್ಲಿ ಅಲ್ಲ. ನಮ್ ಜಿಲ್ಲೆ ಒಳಗೆ ಇಷ್ಟು ಕಡೆ ನಡೀತೈತಿ ಅನ್ನುವಂಥದ್ದು ಏನಾದ್ರು ಗುರುತಿಸಿದ ಐಡಿಯಾ ಇದೆ? ಅಲರ್ಟ್ ಆಗ್ತಾರೆ, ಅವನ್ನೆಲ್ಲ ರಿಪೋರ್ಟ್ ಮಾಡ್ತಾರೆ. ಅಲ್ಲ, ಸರ್ಕಾರಕ್ಕೆ ಪತ್ರ ಬರ್ದ್ರಿ ಎಲ್ಲ, ಆದ್ರೂ ಕೂಡ ಒಂದ್ಸಲ ಆತರ ಮಾಫಿಯಾ ಲಾಬಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಿರ್ತಾವ್ರಿ, ಸ್ವಲ್ಪ ಅದಕ್ಕೆ ಜನರು ಸಹಕಾರ ಬೇಕಾಗ್ತೈತಿ. ಯಾಕಂದ್ರೆ ಸೊ ಅವ್ರ ಸಹಕಾರ ಇದ್ರೆ ಒಳ್ಳೇದಾಗ್ತದೆ. ಈಗ ಕ್ವಾಲಿಟಿ ಕಂಟ್ರೋಲ್ KMF ದವರು ಮ್ಯಾಕ್ಸಿಮಮ್ ಮಾಡ್ತಾರೆ, ಆಮೇಲೆ ಮೊದಲಿಂದ ಅಲ್ಲಿದೆ ಮಾನಿಟರ್ ಮಾಡ್ತಾರೆ. ಈಗ ಡಿಸ್ಟ್ರಿಕ್ಟ್ ಅಂದ್ರೆ ಯೂನಿಯನ್ಗೂ ಕೊಟ್ಟಿದ್ದಾರೆ, ಅಲ್ಲೆಲ್ಲ ಕೂಡ ಅವರೆಲ್ಲ ಇಷ್ಟು ದೊಡ್ಡ ಡಿಸ್ಟ್ರಿಕ್ಟ್ರಿ, ಅವ್ರಿಗೆ ಅಟ್ಟಡಕ್ಕೆ ಆಗೋದಿಲ್ಲ. ತಾಜಾ ಸುದ್ದಿಗಾಗಿ AJ News 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.